ಸ್ನೇಹಿತರೆ, ನಮ್ಮೂರಲ್ಲಿ ಹಿಂದೂ ಮಹಾಗಣಪತಿ ದೊಡ್ಡದಾಗಿ ಕೂರಿಸ್ತಿದ್ದಾರೆ. ಹಿಂದೂ ಮಹಾಗಣಪತಿ ಅಂತ ನಮ್ಮ ಉಜ್ಜಿನಿಲಿ ಅದೊಂದು ಟೀಮ್ ಇದೆ. ತುಂಬ ಚೆನ್ನಾಗಿ ಮೊನ್ನೆಯಿಂದ ನೋಡ್ತಿದ್ದೆ ನಾನು, 4-5 ದಿನದಿಂದ ಊರು ತುಂಬ ಈ ಥರ ಫ್ಲಾಗ್ ಎಲ್ಲ ಕಟ್ಟಿ ತುಂಬ ನೀಟಾಗಿ ಡೆಕೋರೇಟ್ ಮಾಡ್ಯಾರ ಊರನ್ನು. ಹಂಗೆ ಇಲ್ಲಿ ಸಭಾಭವನದ ಹತ್ರ ಕೂರಿಸಿದ್ದಾರೆ. ಅಂದರೆ ವನಿತಾದೇವಿ ದೇವಸ್ಥಾನ ಐತೆ, ಅದ್ರ ಮುಂದೆ ಒಂದು ಗ್ರಂಥಾಲಯ ಇದೆ, ಅಲ್ಲಿ ಕೆಳಗಡೆ ಒಂದು ಖಾಲಿ ಕೊಠಡಿ ಐತೆ, ಅದರಾಗೆ ಇವರು ಗಣೇಶನ ಕೂರಿಸ್ಯಾರ. ತೋರಿಸ್ತೀನಿ ನಾನು ನಿಮಗೆ, ತುಂಬ ಸುಂದರವಾಗಿದೆ. ಹೋಗೋಣ ಒಳಗಡೆ, ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಎಂಟ್ರೆನ್ಸು, ಒಳಗಡೆ ಹೋಗಬೇಕು. ಇಲ್ಲಿ ಪ್ರಸಾದ ಆಲ್ರೆಡಿ ಹಂಚ್ತಾ ಇದ್ದಾರೆ, ಪೂಜೆ ಆಯ್ತೆಲ್ಲ ಆಯಿತು. ಹಂಗೆ ಇಲ್ಲೆಲ್ಲ ನಿಂತಿದ್ದಾರೆ ಟೀಮ್ ಅವರು. ನಾನು ನೋಡ್ದಂಗೆ ಈ ಗಣೇಶ ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿ ಚಿಕ್ಕ ಚಿಕ್ಕದನ್ನು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಕಾಸ್ಟ್ಯೂಮ್ ಡಿಸೈನ್ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ. ಇದು ನಮ್ಮ ಊರಲ್ಲಿ ಉಜ್ಜಿನಿಯಲ್ಲಿ ಹಿಂದೂ ಮಹಾಗಣಪತಿ ಅಂತ. ಇದು ಇಲ್ಲಿ ಮೊದಲನೇ ಸರಿ ನಾನು ಇಷ್ಟು ದೊಡ್ಡದಾಗಿ ಆಮೇಲೆ ಇಷ್ಟು ಚೆನ್ನಾಗಿ ನೋಡ್ತಿರೋದು. ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ, ನೀವು ಒಂದ್ಸರಿ ಡೀಟೇಲಿಂಗ್ ಆಗಿದೆ ವರ್ಕ್ ಎಲ್ಲ. ಆಮೇಲೆ ಅವರು ಗಣೇಶನಿಗೆ ಬಟ್ಟೆ ಕೂಡ ಅಷ್ಟೇ ಶುಭ್ರವಾಗಿದೆ, ಆಮೇಲೆ ತುಂಬ ಚೆನ್ನಾಗಿ ಕಾಣ್ತಿದೆ ಅದು. ಆ ಭಕ್ತಿ ಇನ್ನೂ ಜಾಸ್ತಿ ಆಗ್ತಿದೆ ಇದು ನೋಡ್ತಿದ್ದಂಗೆ, ತುಂಬ ಚೆನ್ನಾಗಿದೆ. ಹಂಗೆ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಟೀಮ್ ಇದೆ, ಟೀಮ್ ಅವರೆಲ್ಲ ಸೇರಿ ವರ್ಕ್ ಮಾಡಿ ಮೊನ್ನೆಯಿಂದ. ಹಾಗೆ ಈ ಬಲೂನ್ಸ್ ಕೂಡ ಎಲ್ಲ ಬಾಯಿಂದ ಊದಿರೋದು, ಇದೆಲ್ಲ ಯಾವುದೇ ಮಷಿನ್ ಯೂಸ್ ಮಾಡಿಲ್ಲ ಇಷ್ಟೊಂದು ಬಲೂನ್ಸ್ ಮಾಡೋಕ್ಕೆ. ನಾವೆಲ್ಲ ಸಿಟಿಲೆಲ್ಲ ಏನು ಮಾಡ್ತೀವಿ ಅಂದರೆ ಮಷಿನ್ಸ್ ಇರುತ್ತೆ, ಇದನ್ನೆಲ್ಲ ಪಂಪ್ ಮಾಡೋಕ್ಕೆ ಏರ್ನ. ಇವರೆಲ್ಲ ರಾತ್ರಿ ಎಲ್ಲ ಕೂತ್ಕೊಂಡು ಹುಡುಗರೆಲ್ಲ ಕಷ್ಟಪಟ್ಟು ಈ ಬಲೂನನ್ನು ಬಾಯಿಂದ ಏರ್ ಹಾಕಿ ರೆಡಿ ಮಾಡಿರೋದು. ಇಲ್ಲಿದ್ದಾರೆ, ಮಾತಾಡ್ಸೋಣ, ನಾನು ನಿಮ್ಗೆ ಮಾತಾಡಿಸ್ತೀನಿ ಹೆಂಗೆ ನಡೀತು ತಯಾರಿ ಎಲ್ಲ. ಭಾಳ ವಿಜೃಂಭಣೆ ಮನೆಯಿಂದ ನಡೀತು, ಚೆನ್ನಾಗಿ ಸ್ಟಾರ್ಟಿಂಗ್ ಇಂದ ಎಲ್ಲ ಅನುಕೂಲ ಆಯ್ತು, ಎಲ್ಲರೂ ಮಾಡಿದ್ವಿ. ಮತ್ತೆ ಮುಂದೆ ಇಲ್ಲಿ ತಂದು ಇಟ್ಟಿದ್ದೀವಿ, ನಾ ಮುಂದಿನ ಕಾರ್ಯಕ್ರಮಗಳು ಅದಾವ. ಅಂದ್ರೆ ನಿಮಗೆ ಹೋದ ವರ್ಷಕ್ಕಿಂತ ಅಂದ್ರೆ ಈಗ ಅವಾಗ ಕೂರಿಸಿದ್ರಲ್ಲ ಜಾಸ್ತಿನೇ ಆಗೈತಿ, ಕ್ರೇಜ್ ಜಾಸ್ತಿನೇ ಆಗೈತಿ. 2 ವರ್ಷ ಲಾಕ್ಡೌನ್ ಆಗಿ ಕೂರಿಸದೇ ಇದ್ದು ಈ ಸರಿ 2 ವರ್ಷದ್ದು ಸೇರ್ ಮಾಡ್ತಿದ್ದೀರಾ. ನಾನು ನೋಡ್ತಿದ್ದೀನಿ ಇವಾಗ ನಮ್ಮ ಊರ್ ಸುತ್ತಮುತ್ತ, ನಾನೆಲ್ಲೂ ನೋಡಿಲ್ಲ ಈ ರೇಂಜ್ ಮಾಡಿರೋದು. ಮಾಡಿರೋದು ರೋಡ್ ತುಂಬಾ ನಾನು ನಿಮಗೆ ತೋರಿಸಿದ್ನಲ್ಲ ಸ್ನೇಹಿತರೆ, ಅದೆಲ್ಲ ಇವರೇ ಮಾಡಿರೋದು, ಈ ಟೀಮ್ ಮಾಡಿರೋದು. ಆ ಫ್ಲಾಗ್ ಎಲ್ಲ ಊರ್ ತುಂಬಾ ಹಾಕಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು ರಂಗ ರಂಗಾಗಿ ಊರೆಲ್ಲ. ಇದು ಒಬ್ರು ಇಬ್ಬರಿಂದ ಆಗಿಲ್ಲ, ಆಲ್ಮೋಸ್ಟ್ ಆಲ್ ಒಂದು 300 ಸದಸ್ಯರು ಸಂಘದ ಕಾರ್ಯಕರ್ತರು ಎಲ್ಲರ ದುಡಿಮೆಯಿಂದ ಇದು ಇಷ್ಟ ಕಂಡು ದೊಡ್ಡದಾಗಿ ಚೆನ್ನಾಗಿ ಬರ್ತಾ ಇರೋದು. ಇದು ಎಲ್ಲಾ ಕಾರ್ಯಕರ್ತರು ಹಗಲಿರೋ ಶ್ರಮ ವಹಿಸಿ ಮಾಡಿರ್ತಕ್ಕಾಗಿ ಈ ರೀತಿಯಾಗಿ ಒಂದು ಒಳ್ಳೆಯ ಗಣೇಶನ ಹಬ್ಬ ಆಚರಿಸ್ಲಿಕ್ಕೆ ಸಾಧ್ಯವಾಯಿತು. ಗಣೇಶ ಹಬ್ಬ ಅಂತಂದ್ರೆ ಹುಡುಗರಿಗೆಲ್ಲ ಒಂದು ಕ್ರೇಜ್ ಇರುತ್ತೆ, ತುಂಬಾ ಹಬ್ಬಗಳನ್ನ ಮಾಡದೇ ಇದ್ರು ಗಣೇಶ ಹಬ್ಬ ಅಂತ ಬಂದಾಗ ಅದನ್ನ ಮಾಡೇ ಮಾಡ್ತಾರೆ. ನಾರ್ಮಲ್ ಆಗಿ ಹುಡುಗರಿಗೆ ಎಲ್ಲರಿಗೂ ಕ್ರೇಜ್ ಇದ್ದೇ ಇರ್ತದೆ, ಆದ್ರೆ ಬಹಳ ತುಂಬಾ ಇಷ್ಟ ಪಡ್ತಾರೆ ಗಣೇಶ ಹಬ್ಬ ಅಂದ್ರೆ. 3-4 ದಿನ ಕಾಲ ಫಂಕ್ಷನ್ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ತೀವಿ, ಇವರೆಲ್ಲರೂ ಕ್ಲೀನ್ ಆಗಿ ನಮ್ಮ ಕಾರ್ಯಕರ್ತರ ದುಡಿಮೆಯಿಂದ ಇದು ಚೆನ್ನಾಗಿ ಬರ್ಲಿಕ್ಕೆ. ಇದು ಒಬ್ಬರಿಬ್ಬರಿಂದ ಆಗಿಲ್ಲ, ಇದರಿಂದ ಒಂದು 300ಕ್ಕಿಂತ ಹೆಚ್ಚು ಜನ ಇದ್ದಾರೆ ಅವರೆಲ್ಲರಿಂದ. ಆಮೇಲೆ ಇದಕ್ಕೆ 1 ರೂಪಾಯಿಂದ ಕೊಟ್ಟಿರೋರಿಂದ ಹಿಡಿದು 1,000ವರೆಗೂ ಕೌಂಟ್ ಆಗಿದೆ. ಎಲ್ಲರ ಭಕ್ತಿ ಸೇರಿ ಇಲ್ಲಿ ಇವಾಗ ಕಾಣ್ತಿದೆ, ಬರ್ಲಿಕ್ಕೆ ಸಾಧ್ಯವಾಯ್ತು. ಅದಕ್ಕಾಗಿ ಮುಂದಾಳತ್ವದ ದೊಡ್ಡವರಿದ್ದಾರೆ, ಅವ್ರ ಮುಂದಾಳತ್ವದಲ್ಲಿ ಎಲ್ಲಾ ಹುಡುಗರು ಚೆನ್ನಾಗಿ ಮಾಡಿದ್ದಾರೆ, ಅವರೆಲ್ಲ ಒಂದು ಶ್ರಮನೇ ಈ ಪ್ರತಿಫಲ ಅಂತ ಹೇಳಲಿಕ್ಕೆ ಬಯಸ್ತೀವಿ ನಾವು. ಏನು ರಿಸ್ಕ್ ಇಸ್ಕ್ ಆಗಿಲ್ವಾ? ಏನು ಯಾಕೆಂದ್ರೆ ಇಲ್ಲಿ ನಮ್ಮಲ್ಲಿ ಯಾವ್ದೇ ರೀತಿ ಏನೇ ವಿಘ್ನೆ ಬಂದ್ರು ಅದನ್ನ ಪರಿಹರಿಸಿ ಇವತ್ತು ಇಲ್ಲಿ ಕೂತಿದ್ದಾರೆ ಗಣೇಶ ಅಂತ ಹೇಳ್ತಿದ್ರು. ಯಾಕೆಂದ್ರೆ ಇನ್ನೊಂದು ಈ ಗಣೇಶ ಹಬ್ಬ ಎನ್ನುವುದು ಏನಂತ ಹೇಳಿದ್ರೆ ಯಾವುದೇ ಜಾತಿ ಅಂತಕ್ಕಂಥದ್ದಿಲ್ಲ, ಎಲ್ಲರೂ ಕೂಡ ಸೇರಿ ಸಂಭ್ರಮದಿಂದ ಮಾಡ್ತಿರ್ತಕ್ಕಂಥದ್ದು. ಇದು ಹಿಂದೂ ಮಹಾಗಣಪತಿ ಸತತವಾಗಿ ವಿಜಯನಿಗೆ 14ನೇ ವರ್ಷದ ಇದು ಮಾಡ್ತಾ ಇರೋದು ತುಂಬ. ಇಲ್ಲಿ ನಮ್ಗೇನಪ್ಪ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಇವತ್ತು. ನೀವು ನೋಡ್ತಿರ್ಬೋದು ಹೊರಗಡೆ ಎಲ್ಲ ನಾವು ಕಂಪ್ಲೀಟ್ ಸರ್ಕಲ್ನಿಂದ ಹಿಡಿದು ಈವರೆಗೂ ಕೂಡ ನಾವು ಫ್ಲಾಗ್ಗಳನ್ನು ಕಟ್ಟಿದ್ದಾರೆ, ಆಮೇಲೆ ಒಳ್ಳೊಳ್ಳೆ ಡಿಸೈನ್ ಆಗಿರ್ಬೇಕಂತ ಇವು ಡಿಸೈನ್ ಮಾಡಿದ್ದಾರೆ, ಬಲೂನ್ ಡಿಸೈನ್ ಮಾಡಿದ್ದಾರೆ, ದೊಡ್ಡ ಗಣೇಶನ ಇಟ್ಟಿದ್ದಾರೆ. ಇದರಲ್ಲಿ ತುಂಬ ರೀತಿಯಾಗಿರ್ತಕ್ಕಂಥ ಶ್ರಮಪಟ್ಟು ಸುಮಾರು 15-20 ದಿನ ಒಂದು ತಿಂಗಳಿಂದ ಶ್ರಮಪಟ್ಟು ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿಯಾಗಿ ಇನ್ನೂ 3-4 ದಿನ ಇಲ್ಲಿ ಏನಿರುತ್ತೆ, ರಂಗೋಲಿ ಸ್ಪರ್ಧೆ, ಚಚ್ಚಾ ಸ್ಪರ್ಧೆ, ಕೇರಮ್ಮು, ಆಮೇಲೆ ಪ್ರಬಂಧ, ಆಮೇಲೆ ಮಕ್ಕಳ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಜರುಗ್ತದೆ. ಎಲ್ಲರೂ ಕೂಡ ಬಂದು ನೋಡಿ, ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿ ಅವ್ರಿಗೆ ಹಿಂದೂ ಮಹಾಗಣಪತಿಯ ಸಂಘದ ಏನೆಲ್ಲ ಸದಸ್ಯರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಎಂಕರೇಜ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಗಣಪತಿ ಮಹಾರಾಜ್ಗೆ! ಗಣಪತಿ ಮಹಾರಾಜ್ಗೆ! ಹಿಂದೂ ಮಹಾಗಣಪತಿ.
ಸ್ನೇಹಿತರೆ ನೋಡಿ, ನಮ್ಮ ಊರಲ್ಲಿ ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ನಾನು ಇದೇ ಊರವನು ಅಂತ ಹೇಳ್ಕೊಳ್ಳೋಕ್ಕೆ. ಆಮೇಲೆ ಸಿಟಿ ಅಂತಂದಾಗ ಮಾಡ್ತಾರೆ, ಅಲ್ಲಿ ಇನ್ನೇನೋ ಯಾರೋ ಬರ್ತಾರೆ, ಯಾರೋ ಕೊಡ್ತಾರೆ. ಬಟ್ ಇಲ್ಲಿ ಒಂದು ಹಳ್ಳಿ ಅಂತ ಬಂದಾಗ ಅವ್ರ ದುಡಿಮೆನ ಹೊರತುಪಡಿಸಿ 4-5 ದಿನ ಕೆಲಸ ಬಿಟ್ಟು ಅದಕ್ಕೆ ಅಂತ ಸೀಮಿತ ಅವಧಿ ಇಟ್ಟು ಇದನ್ನೆಲ್ಲ ಮಾಡೋದು, ಇದೆಲ್ಲ ತುಂಬ ಕಷ್ಟ ಆ್ಯಕ್ಚುಲಿ, ತುಂಬ ದೊಡ್ಡದು. ಅವರೆಲ್ಲರೂ ಇರೋದೊಂದೇ ಆ ಗಣೇಶನ ಮೇಲಿರೋ ಭಕ್ತಿ ಅಷ್ಟೇ, ಅದ್ರ ಹೊರತಾಗಿ ಏನೂ ಇಲ್ಲ. ಆಮೇಲೆ ಊರನ್ನ ಡೆವಲಪ್ ಮಾಡ್ತಿದ್ದಾರೆ, ಒಂದು ಹೊಸದಾಗಿ ಏನೋ ಮಾಡ್ತಿದ್ದಾರೆ ಅಂದಾಗ ನಾವೆಲ್ಲ ಸೇರಿ ಅವರಿಗೆ ಎನ್ಕರೇಜ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಹೆಂಗೆ ಅನಿಸ್ತಿದೆ ಶರಣಣ್ಣ ನಿಮಗೆ, ಅಂದರೆ ಇಷ್ಟೆಲ್ಲ ಒಂದು ಟೀಮ್ ಇದ್ದು ಹುಡುಗರೆಲ್ಲ ಸೇರಿ ಏನೋ ಒಂದು ಮಾಡ್ತಿದ್ದಾರೆ? ಈ ಒಂದು 2 ವರ್ಷ ಲಾಕ್ಡೌನ್ ಕೊರೋನಾ ಇಂದ ಯಾವ್ದು ಮಾಡಿದ್ದಿಲ್ಲ. ಏನಪ್ಪ ಈಗ ಹುಡುಗರು ಭಾಳ, ನಾವು ಇಬ್ಬರು ಸಾಧಾರಣ ಮಾಡೋಣಂತಂದ್ವಿ, ಎಲ್ಲ ಹುಡುಗರು ಇಲ್ಲ ಜಾಸ್ತಿ ಗ್ರ್ಯಾಂಡಾಗಿ ಮಾಡಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ಬೇಕು, ಅದೇನೈತಿ ಮಾಡಿಕೊಂಡು ಎಷ್ಟರೇ ಕಷ್ಟ ಆಗಲಿ ಒಳ್ಳೆ ಒಂದು ನಮ್ಮೂರಿಗೆ ಮಾದರಿಯಾಗಿ ಮಾಡಬೇಕು, ಶಾಂತಿಯುತವಾಗಿ ಮಾಡ್ಬೇಕಂತಂದು ಅಂದ್ಕೊಂಡಿದ್ವಿ. ಹಂಗಾಗಿ ಎಲ್ಲ ಕಾರ್ಯಕರ್ತರು, ಈ ನಮ್ಮ ಹಿಂದೂ ಮಹಾಗಣಪತಿಯ ಕಾರ್ಯಕರ್ತರು, ಊರಿನ ಸರ್ವ ಸದಸ್ಯರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕಾಗಿನ ಆ ಗಣೇಶ ನಮ್ಮ ಎಲ್ಲ ಯುವಕ ಮಂಡಳಿ ಸರ್ವ ಸದಸ್ಯರಿಗೂ ಊರಿಗೂ ಒಳ್ಳೇದು ಮಾಡಲ ಅಂತ ನಾನು ಈ ವಿಘ್ನೇಶ್ವರನಲ್ಲಿ ಬೇಡ್ಕೊಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೆ. ಖುಷಿ ಆಯ್ತಾ ನಿಮ್ಗೆಲ್ಲ? ತುಂಬ ಖುಷಿ ಆಯ್ತು. ಇನ್ನ ದೊಡ್ಡ ಮಟ್ಟಕ್ಕೆ ಬೆಳಿಬೇಕಂತೇಳಿ ಹುಡುಗರ ಸಹಕಾರ ಬೇಕು ನಮಗೆ ಮೇನ್. ಅದೇ ಹುಡುಗರು ಬುನಾದಿ ಏನಪ್ಪ ಈ ಬೆಳಿಬೇಕು ಕಾರಣ ಏನಪ್ಪ ಅಂದ್ರೆ ಹುಡುಗರು ಇದ್ದಂದ್ರೆ ಆಟೋಮೆಟಿಕ್ಲಿ ಸಂಘ ಆದ್ರೂ ಬೆಳೆಯುತ್ತೆ, ಒಂದು ಸಂಸ್ಥೆ ಆದ್ರೂ ಬೆಳೆಯುತ್ತೆ. ಮೇನ್ ಹುಡುಗರ ಸಹಕಾರ ನಮಗೆ ಬಹಳ ಬೇಕು. ಹೆಂಗಾಯ್ತು ಗಣೇಶ ಕೂರಿಸಿ ನಿಮಗೆ ಖುಷಿ ಆಯ್ತಾ? ಬಹಳ ಖುಷಿ ಆಯ್ತಾ? ಹಂಗಾದ್ರೆ ನಿಮಗೆ ಗಣೇಶ ಅಂತಂದಾಗ ಗಣೇಶ ಯಾವುದೇ ರೀತಿ ಇದ್ರು ಗಣೇಶನೇ, ಆದರೆ ಅದಕ್ಕೆ ಇನ್ನೂ ಕೆಲವು ನಾವು ಹುಡುಕ್ತೀವಿ, ಹಿಂಗಿರ್ಬೇಕು ಗಣೇಶ, ಈ ಥರ ಇದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ನಮ್ಗೆ ಹಿಂಗೇ ಬೇಕು ಅಂತ. ನಿಮಗೆ ಇದನ್ನ ನೋಡಿದ ತಕ್ಷಣ ಇಷ್ಟ ಆಯ್ತಾ ಈ ಗಣೇಶ? ಇದು ನೋಡಿದಾಗ ಭಾರಿ ಇಷ್ಟ, ಖುಷಿ ಆಯ್ತು. ಅವರು ಬರೋಬ್ಬರಿ ರೇಟ್ ಹೇಳಿದ್ರೆ ಏನೋ ಮಾಡಿ ಇದೇ ತರ್ಬೇಕಂತಂದ್ರೆ ನಾವು ಆದ್ರೂ ಅಮೌಂಟ್ ಕಮ್ಮಿ ಇತ್ತು, ಅದ್ರಾಗ ಆದ್ರೂ ಸಹಕಾರ ಮಾಡಿ ಜನ ಎಲ್ಲ ಸಹಕಾರ ಮಾಡಿದ್ರು, ಆದ್ರೆ ಇದೇ ಬೇಕಂತ ಇದನ್ನೇ ತಂದಿದ್ವಿ. ಇದೇ ಬೇಕು ಅಂತಾನೆ ಇದನ್ನೇ ಸೆಲೆಕ್ಟ್ ಮಾಡಿ, ತುಂಬಾ ಚೆನ್ನಾಗಿದೆ ಆಕ್ಚುಲಿ, ನಾನು ನೋಡಿದೆ ತುಂಬಾ ನೀಟಾಗಿ ಕೆಲಸ ಮಾಡೋರು ಅವರು ಕೂಡ. ಗಣೇಶ ಅಂತ ಎಲ್ಲಿ ತಂದಿರೋದು ಇದು? ಕೊಟ್ಟೂರು. ಕೊಟ್ಟೂರಲ್ಲಿ? ಕೊಟ್ಟೂರಲ್ಲಿ ಯಾರು ಮಾಡಿರೋದು ಇದು ಗಣೇಶ? ಜಿನಗ್ರು. ಜಿನಗ್ರು ಅಂತ ಏನು ಹೇಳೋದು, ಇಷ್ಟೊಂದು ಒಳ್ಳೆ ಖುಷಿ ವಾತಾವರಣ, ಒಂದು ಇವತ್ತು ಒಳ್ಳೆ ಸಂಭ್ರಮ ನಮಗೆ ಉಜ್ಜಯಿನಿಯಲ್ಲಿ ಪೂರ್ತಿ. ತುಂಬಾ ಉಜ್ಜಯಿನಿಯ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಸಂಭ್ರಮ ರೀತಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಯಾಕಂದ್ರೆ ಇದರಲ್ಲಿ ಬಹಳ ಶ್ರಮಜೀವಿಗಳಿದ್ದಾರೆ. ಆಮೇಲೆ ನಾನು ಇಂಪಾರ್ಟೆಂಟಾಗಿ ಒಂದು ಹೇಳೋದು ಏನಂತ ಹೇಳಿದ್ರೆ, ಇಲ್ಲಿವರೆಗೂ 14 ವರ್ಷ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಒಂದು ಪ್ರತಿ ವರ್ಷದಿಂದ ಪ್ರತಿ ವರ್ಷಕ್ಕೆ ಗ್ರ್ಯಾಂಡಾಗೆ ಮಾಡ್ತಾ ಬಂದಿದ್ದಾರೆ, ಚೆನ್ನಾಗಿ ಮಾಡ್ತಾ ಬಂದಿದ್ದಾರೆ. ಇನ್ನೂ ಕೂಡ ಮುಂದೆ ಯುವಕರು ಏನು ಮಾಡ್ಬೇಕಂದ್ರೆ ಮುಂದೆ ಬಂದು ಮುಂದಿನ ವರ್ಷ ಇದಕ್ಕಿಂತ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಬೇಕಂತೇಳಿ ನಮ್ಮೆಲ್ಲರ ಅಭಿಲಾಷೆ. ಯಾಕೆಂತೇಳಿದ್ರೆ ಯುವಕರು ಮುಂದೆ ಬರಬೇಕು, ಆಮೇಲೆ ಅದೇ ರೀತಿ ಯುವಕರು ದೊಡ್ಡವರು ಎಲ್ಲರೂ ಬಂದು ಇದಕ್ಕೆ ಕೈ ಜೋಡಿಸಿ ಇನ್ನೂ ತುಂಬ ಎತ್ತರವಾಗಿ ತೊಗೊಂಡು ಹೋಗ್ಬೇಕು ಈ ಒಂದು ಕಾರ್ಯಕ್ರಮವನ್ನು. ಒಳ್ಳೊಳ್ಳೆ ರೀತಿ ಊರಲ್ಲಿ ಒಳ್ಳೊಳ್ಳೆ ರೀತಿ ಕಾರ್ಯಕ್ರಮಗಳು, ಸ್ಪೋರ್ಟ್ಸ್ಗಳನ್ನು, ಕಲ್ಚರಲ್ ಪ್ರೋಗ್ರಾಮ್ಗಳನ್ನು ಇವುಗಳನ್ನೆಲ್ಲ ಮಾಡಿಬಿಟ್ಟು ಒಂದು ಹುಡುಗರನ್ನ ಪ್ರತಿಭೆಯನ್ನು ಹೊರಗೆ ತೆಗಿಬೋದು ಅವಾಗ ಒಳ್ಳೆ ರೀತಿ ಆಗುತ್ತೆ. ಆಮೇಲೆ ನನಗೆ ಇನ್ನೊಂದು ಅನಿಸುತ್ತೆ, ಇಲ್ಲಿ ಈ ಊರಿಗೆ ಉಜ್ಜಯಿನಿ ಎಮ್ಮೆ ಇದು ಅಂತ. ಹೌದು ಹೌದು, ಖಂಡಿತ ಉಜ್ಜಯಿನಿ ಅಂತ ಹೇಳಿದ್ರೆ ಇದು ಪೀಠಗಳಲ್ಲಿ ಒಂದು. ಹೌದು, ಶ್ರೀಮದ್ ಉಜ್ಜಯಿನಿ ಪೀಠ ಪಂಚಾಯ ಪೀಠಗಳಲ್ಲಿ ಒಂದು ಅತ್ಯಂತ ಸುಂದರವಾಗಿರ್ತಕ್ಕಂಥ ಪೀಠ ಇದು. ಇಲ್ಲಿ ನಮಗೆ ಒಂದು ಪೀಠದ ಆಶೀರ್ವಾದ ನಮಗಿದೆ, ಶ್ರೀ ಮೂಳಸಿದ್ದೇಶ್ವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದೆ. ಹಂಗಾಗಿ ನಮಗೆ ಇಲ್ಲಿ ಮತ್ತೆ ಐದ ರೀತಿ ವನಿತಾ ದೇವಿ ಇದೆ, ವನಿತಾ ದೇವಿ ಆಶೀರ್ವಾದ, ಗ್ರಾಮದೇವತೆ, ಅವೆಲ್ಲ ಆಶೀರ್ವಾದದಲ್ಲಿ ಎಲ್ಲ ಯುವಕರು ಕೂಡ ಶ್ರಮಪಟ್ಟು ಒಳ್ಳೆ ಶ್ರದ್ಧಾ ರೀತಿಯಿಂದ ಮಾಡಿದ್ದಾರೆ. ಸುಮಾರು ನೋಡ್ಬೋದು, ಅದೇ ಹೇಳಿದೆ ನಾನು ಅವಾಗಲೇ, ಒಂದು ಸುಮಾರು ಇದು ಒಂದು ದಿನದ ಪ್ರಿಪ್ರೇಷನ್ ಅಲ್ಲ, ಸುಮಾರು ಒಂದು 30-40 ದಿನದಿಂದ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿರೋದು. ಯಾಕಂದರೆ ಚಿಕ್ಕ ಪುಟ್ಟದಲ್ಲ, ಎಲ್ಲ ಪ್ರತಿಯೊಂದು ಮನೆ ಕೆಲಸವನ್ನು ಬಿಟ್ಟು ಬಂದು ಇಲ್ಲೆಲ್ಲ ಫ್ಲಾಗ್ಗಳನ್ನು ಕಟ್ಟುವಂಥದ್ದು, ಲೈಟಿಂಗ್ಸನ್ನು ಹಾಕುವಂಥದ್ದು, ಬಲೂನ್ಗಳನ್ನು ಮತ್ತು ಗಣೇಶನ ಇದು ಮಾಡ್ತಕ್ಕಂಥದ್ದು ಪ್ರತಿಯೊಂದು ಕಾರ್ಯಕ್ರಮ ಭಾಗಿಯಾಗಿಬಿಟ್ಟು ನಿಜವಾಗ್ಲೂ ಅವರೆಲ್ಲ ನೋಡಿಬಿಟ್ರೆ ತುಂಬ ಖುಷಿಯಾಗುತ್ತೆ. ಹೀಗೆ ಪ್ರತಿ ವರ್ಷನೂ ಬೆಳೀತಾ ಹೋಗಲಿ ಅನ್ನೋದು ನಮ್ಮ ಭಯಕ್ಕೆ. ಇಲ್ಲಿ ನಾನು ನೋಡಿದೆ ಯಾವಾಗಲೂ ಪೂಜೆ ಎಲ್ಲ ಚೆನ್ನಾಗಿ ನಡೀತು, ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ರಿ. ಆಮೇಲೆ ಮೌಳಸಿದ್ದೇಶ್ವರ ಸ್ವಾಮಿಯ ನಮ್ಮೂರು ಮಠದ ಅಜ್ಜರು ಕೂಡ ಬಂದೋದ್ರು ಅಂತ. ಹೌದು, ನಮಗೆ ಇಲ್ಲಿ ಏನಂತ ಹೇಳಿದ್ರೆ ಬಂದು ನಮ್ಮ ಶ್ರೀಮದ್ ಉಜ್ಜಯಿನಿ ಜಗದ್ಗುರು ಗುರು ಬಂದು ನಮ್ಗೆ ಇಲ್ಲೆಲ್ಲ ಈ ಒಂದು ಹಿಂದೂ ಮಹಾಗಣಪತಿಯ ಟೀಮಿಗೆ ಮತ್ತು ಇಲ್ಲಿ ನಮ್ಮ ಉಜ್ಜಯಿನಿ ಎಲ್ಲ ಗ್ರಾಮಸ್ಥರಿಗೆ ನಮಗೆಲ್ಲ ಏನು ಮಾಡಿದ್ರು ಆಶೀರ್ವಾದ ಮಾಡೋದು, ಬಂದು ಇದೇ ರೀತಿ ಎಲ್ಲ ಚೆನ್ನಾಗಿ ಮಾಡ್ರಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿದ್ದಾರೆ. ಅವ್ರ ಆಶೀರ್ವಾದ ನಮಗೆ ಯಾವಾಗಲೂ ಕೂಡ ಇದೆ. ಆಮೇಲೆ ಇಲ್ಲಿ ನಮ್ಗೆ ಏನಪ್ಪ ಅಂತಂದರೆ ನಮ್ಮೂರ ಗ್ರಾಮ ದೇವತೆ ವನಿತಾ ದೇವಿಯವರ ಆಶೀರ್ವಾದ ಇದೆ. ಹಾಗಾಗಿ ಎಲ್ಲರೂ ಕೂಡ ಯಾವುದೇ ರೀತಿ ಇಲ್ಲಿ ಕೆಟ್ಟದಕ್ಕೆ ಆಸ್ಪದ ಇಲ್ಲ, ಆ ರೀತಿಯಾಗಿ ಎಲ್ಲ ಚೆನ್ನಾಗಿ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ನಾನು ನೋಡಿದರೆ ಗೊತ್ತಾಗುತ್ತೆ, ಒಂದು ಟೀಮ್ನ
ಏನಂದ್ರೆ ಒಂದು 300 ಹೆಚ್ಚು ಜನ ಇದೀವಿ ಅಂತ ಹೇಳಿದ್ರೆ ಏನಾದ್ರೂ ಒಂದು ಸಣ್ಣ ಮನಸ್ತಾಪ ಅಥವಾ ಏನೋ ಜಗಳ ತರ ಬಂದ್ರು ಅದೆಲ್ಲವನ್ನ ಸರಿಪಡಿಸ್ಕೊಂಡು ಹೋಗೋದು ಇದೆಲ್ಲ ತುಂಬಾ ದೊಡ್ಡದು. ನಮ್ಮಲ್ಲಿ ಅದೇ ಯಾವುದೇ ರೀತಿ ಮನಸ್ತಾಪಗಳಿಲ್ಲ, ಎಲ್ಲರಲ್ಲೂ ಕೂಡ ಏನಂದ್ರೆ ನಮ್ಮಲ್ಲಿ ಈ ಗಣೇಶ ಅನ್ನೋದು ಏನು ಪಡ್ತಾ ಇರೋದು ಅಂತ ಹೇಳಿದ್ರೆ ಒಗ್ಗಟ್ಟು, ಒಗ್ಗಟ್ಟನ ಒಗ್ಗಟ್ಟಿರೋದಕ್ಕ. ಹಾಗಾಗಿ ನಮ್ಮಲ್ಲಿ ಏನಂದ್ರೆ ಯಾರಿಗೂ ಕೂಡ ನಮ್ಗೆ ಇಲ್ಲಿ ಜಾತಿ ಭೇದ ಯಾವುದೇ ರೀತಿ ಇಲ್ಲ, ಎಲ್ಲರೂ ಸೇರಿ ಜನಾಂಗದವರು ಇದೀವಿ, ಎಲ್ಲಾ ಜನಾಂಗದವರು ಸೇರಿ ಒಟ್ಟಿಗೆ ಕೂರ್ಬಿಟ್ಟು ಮಾಡ್ತಕ್ಕಂಥ ನಮ್ಮಲ್ಲಿ ಯಾವುದೇ ರೀತಿ ಮನಸ್ತಾಪ ಇಲ್ಲ. ಇಲ್ಲ ಇಲ್ಲಿ ಸದಸ್ಯರು ಇವರೆಲ್ಲ ನಮ್ಮ ಸದಸ್ಯರೇ, ಯಾರಿಗೂ ಕೂಡ ಒಂದು ಚೂರು ಮನಸ್ತಾಪ ಇಲ್ಲ, ಅಷ್ಟು ನೀಟಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಪ್ರೋಗ್ರಾಮ್, ತುಂಬಾ ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದು ನಾನು ಕೇಳಬೇಕು, ಕೆಲವು ಹುಡುಗರು ಇರ್ತಾರೆ ಅಂದ್ರೆ ನಿಮ್ಮ ಟೀಮಲ್ಲಿ ಗಣೇಶನಿಗೆ ಅಂತ ಒಬ್ಬೊಬ್ರು ಇಷ್ಟಿಷ್ಟು ಕೊಡಬೇಕು ಅಂತ ಏನಾದ್ರು ಇತ್ತ? ಇಲ್ಲ ಆತರ ಏನಿಲ್ಲ, ಆತರ ಏನಿಲ್ಲ. ಅವ್ರಿಗೆ ಎಷ್ಟು ಭಕ್ತಿ ಇರುತ್ತ ಅವರಷ್ಟು ಕೊಟ್ಟಿದ್ದಾರೆ, ಕೆಲವರು 500 1000 ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ. ಆದ್ರೆ ಏನಂತ ಹೇಳಿದ್ರೆ ಎಲ್ಲದೂ ಕೂಡ ಎಲ್ಲ ಗಣೇಶನಿಗಾಗಿನೇ, ಗಣೇಶನಿಗೋಸ್ಕರನಾಗಿನೇ ಎಲ್ಲ ಇದು ಮಾಡ್ತಾ ಇರತಕ್ಕಂಥ. ಯಾವುದೇ ರೀತಿ ಯಾರಿಗೂ ಪ್ರೆಷರ್ ಇಲ್ಲ, ಯಾವುದೇ ರೀತಿ ಇಲ್ಲ. ಅವ್ರ ಭಕ್ತಿ ಎಷ್ಟಿದೆಯೋ ಅಷ್ಟು. ಹಾಗಾದ್ರೆ ಇವತ್ತಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಯಾ ಅಥವಾ ನಾಳೆಯಿಂದ? ಭಜನಾ ಕಾರ್ಯಕ್ರಮ ಇಲ್ಲಿ ಇಲ್ಲೇ ಇರುತ್ತಾ? ನಾಳೆ 10 ರಂಗೋಲಿಸಿ ಬರ್ತಿರುತ್ತೆ, ಬೆಳಿಗ್ಗೆ 10 ರಂಗೋಲಿಸಿ ಬರ್ತಿರುತ್ತೆ, 6 ಸಂಜೆ 6 ಇಲ್ಲಿ ಸಂಜೆ 6 ಸಂಸ್ಕೃತಿ ವನಿತಾ ದೇವಿ ಆವರಣದಲ್ಲಿ. ಎಷ್ಟು ದಿನ ಇರುತ್ತೆ ಅದು? 3 ಸತತವಾಗಿ 3 1 2 3 ದಿನ ಇರುತ್ತೆ. ಜೊತೆಗೆ ಪ್ರಬಂಧ ಇರುತ್ತೆ, ಆಮೇಲೆ ಈ ಕೇರಂ ಇರುತ್ತೆ, ಚೆಸ್ ಇರುತ್ತೆ, ಎಲ್ಲ ಕೂಡ ಇರುತ್ತೆ ಅವ್ರಿಗೆಲ್ಲ. ಮತ್ತೆ ಅದರಲ್ಲಿ ಏನಂತ ಹೇಳಿದ್ರೆ ಅವ್ರಿಗೆಲ್ಲ ಗೆದ್ದಂಥವ್ರಿಗೆ ಎಲ್ಲ ಪ್ರೈಸಸ್, ಮೂಮೆಂಟ್ಸ್ ಅಥವಾ ಏನಾದರೂ ಮೆಡಲ್ಸ್ ಅನ್ನು ಕೊಡುವಂಥದ್ದು ಎಲ್ಲ ಸದಸ್ಯ ಸೇರಿ ಡಿಸೈಡ್ ಮಾಡಿದ್ದಾರೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಇದೆ. ಹೌದೌದು, ಇವತ್ತು ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬಾ ಗ್ರ್ಯಾಂಡ್ ಆಗಿದೆ. ಫಂಕ್ಷನ್ ಗ್ರ್ಯಾಂಡ್ ಆಗಿದೆ, ಡೆಕೋರೇಷನ್ ಗ್ರ್ಯಾಂಡ್ ಆಗಿದೆ, ಆಮೇಲೆ ಎಲ್ಲಾ ಲೈಟಿಂಗ್, ಆಮೇಲೆ ಉತ್ಸಾಹನೂ ಹೆಚ್ಚಾಗಿದೆ. ಹೌದು, ಖಂಡಿತ ಉತ್ಸಾಹ ಹೆಚ್ಚಾಗಿದೆ. ನೀವು ನೋಡ್ಬೋದು ಎಲ್ಲರ ಮಕ್ಕಳಲ್ಲಿ ಒಂಥರ ಮಂದಹಾಸ, ಎಷ್ಟು ಚೆನ್ನಾಗಿದೆ, ನಗ್ತಾ ಇದಾರೆ ಎಲ್ಲರೂ. ನಾನು ನೋಡ್ತಿದ್ದೆ ಬಂದು ಬಂದು ಹೋಗ್ತಿದ್ದೆ ಇಲ್ಲಿ, ಅವಾಗ ಬೆಳಿಗ್ಗೆ 1:30-6 ಇನ್ನು ಕೆಲವರು ರಾತ್ರಿ ಎಲ್ಲ ಮಲಗಿಲ್ಲ, ರಾತ್ರಿ ಇಡೀ ಇದನ್ನೆಲ್ಲ ಫುಲ್ ಡೆಕೋರೇಟ್ ಎಲ್ಲ ಮಾಡ್ಯಾರ. ನಾನು ಅದೇ ಹೇಳಿದಲ್ಲ, ಈ ಬಲೂನ್ಸ್ ಎಲ್ಲ ನಾವು ಪಂಪ್ ಮಾಡಿ ಏರ್ ಮಾಡಿ ಅದೆಲ್ಲ ಮಾಡೋದು ತುಂಬಾ ಈಸಿ, ಬಟ್ ಬಾಯಿಗಳಿಂದ ಏರ್ ಬಿಟ್ಟು ಅದೆಲ್ಲ ಮಾಡೋದು ತುಂಬಾ ಕಷ್ಟ. ಅದೆಲ್ಲವನ್ನ ಈ ಟೀಮ್ ಮಾಡಿದೆ. ಸೊ ಹಂಗಾಗಿ ಈ ಟೀಮ್ಗೆ ದೊಡ್ಡದಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಹಂಗೆ ಎಲ್ರಿಗೂ ಒಳ್ಳೇದಾಗ್ಲಿ, ಆ ದೇವರು ಗಣೇಶ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಲಾಗನ್ನು ಮುಗಿಸ್ತೀನಿ. ಸ್ನೇಹಿತರೆ ನೋಡಿ, ಇಷ್ಟು ಜನ ಇದ್ದಾರೆ, ನಮ್ಮೂರಿನ ಹೆಮ್ಮೆ ಇದು. ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಪ್ರವೀಣ್ ಗುರುತರ ಮಾಡ್ತಿದ್ದಾರೆ. ಓಂ ಅವ ಜನ್ಮ ಶ್ರೀ ಪರಂಪಾಯ ಶ್ರೀ ಸಾಮ.